ಅಯೋಧ್ಯೆಯ ರಾಮ ಜನ್ಮಭೂಮಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹ ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ ದಾವಣಗೆರೆಯ ಪಿಜೆ ಬಡಾವಣೆಯ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಹಾಗೂ ಕಾರ್ಯಕರ್ತರ ಸಭೆಗೆ ಆಗಮಿಸಿದ್ದ ಕೆ ಈಶ್ವರಪ್ಪನವರು ಮಾಧ್ಯಮದವರೊಂದಿಗೆ ಮಾತನಾಡಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಕೋರ್ಟಿನ ತೀರ್ಪುಗಳನ್ನ ಸ್ವಾಗತ ಮಾಡುವುದು ಸಹಜ ನಾನು ಕೂಡ ಕೋರ್ಟಿನ ತೀರ್ಪನ್ನ ಸ್ವಾಗತಿಸುತ್ತೇನೆ ಎಂದರು ಸುಪ್ರೀಂ ಕೋರ್ಟ್ ತೀರ್ಪನ್ನ ಅಯೋಧ್ಯೆ ವಿಚಾರದಲ್ಲಿ ಎಲ್ಲಾ ಪ್ರಜಾಪ್ರಭುತ್ವವಾದಿಗಳು ಕೂಡ ತೀರ್ಪನ್ನು ಸ್ವಾಗತ ಮಾಡೋಂಥ ಪದ್ಧತಿ ಇಡೀ ದೇಶದಲ್ಲಿ ಮುಂಚೆಯಿಂದ ನಡ್ಕೊಂಡು ಬಂದಿದೆ ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಇಡೀ ದೇಶದ ಎಲ್ಲ ವ್ಯಕ್ತಿಗಳು ಕೂಡ ಸ್ವಾಗತ ಮಾಡ್ತಾರೆ ಹಾಗೆ ನಾನು ಸ್ವಾಗತ ಮಾಡ್ತೇನೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಪಕ್ಷದ ಅಧ್ಯಕ್ಷ ಅಮಿತ್ ಶಾರವರು ನಡ್ಡಾ ಅವರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ ಮೋಹನ್ಜಿ ಭಾಗವತ್ ಅವರು ಯಾವ ದಿಕ್ಕಲ್ಲಿ ಈ ಒಂದು ಕಾರ್ಯಗಳನ್ನು ಮುಂದುವರಿಸಬೇಕು ಅಂತ ಅವರು ನಮ್ಮ ಮಾರ್ಗದರ್ಶನ ಮಾಡ್ತಾರೋ ಆ ದಿಕ್ಕನ್ನು ಮುಂದುವರಿಸ್ತೇವೆ ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತಿದೆ ಬಿಜೆಪಿ ಸರ್ಕಾರದ ಕಾರ್ಯವೈಖರಿಗಳನ್ನು ಗಮನಿಸಿರುವ ಜನ ಚುನಾವಣೆಯಲ್ಲಿ ಹದಿನೇಳನೇ ವಾರ್ಡಿನ ಅಭ್ಯರ್ಥಿಯಾಗಿರುವ ಅಜಯ್ ಕುಮಾರ್ ಅವರನ್ನು ಒಳಗೊಂಡಂತೆ ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ ಬಿಜೆಪಿಗೆ ಅಧಿಕಾರವನ್ನು ನೀಡುವ ಭರವಸೆ ಇದೆ ಎಂದರು ಇವತ್ತು ದಾವಣಗೆರೆ ಕ್ಷೇತ್ರದ ಎಲ್ಲ ವಿಧಾನಸಭಾ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಪರ್ಧೆ ಮಾಡಿದ್ದಾರೆ ದಾವಣಗೆರೆ ಮಹಾಜನತೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಪೂರ್ಣ ಬೆಂಬಲ ಕೊಡ್ತಾರೆ ಬಿ ಜೆ ಪಿಯ ತೆಕ್ಕೆಗೆ ದಾವಣಗೆರೆ ಮಹಾನಗರ ಪಾಲಿಕೆ ಅಂತ ವಿಶ್ವಾಸ ನನಗಂತೂ ಇದೆ ಒಂದು ಕಡೆ ನರೇಂದ್ರ ಮೋದಿಯವರು ದೇಶದಲ್ಲಿ ಮಾಡಿದಂಥ ಕಾರ್ಯಗಳು ಕರ್ನಾಟಕದಲ್ಲಿ ಮನೆ ಯಡಿಯೂರಪ್ಪನ ನೇತೃತ್ವ ನಡೀತಾ ಸರ್ಕಾರ ಈ ವಾತಾವರಣ ಎಲ್ಲ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಮಹಾನಗರ ಪಾಲಿಕೆಯಲ್ಲೂ ಕೂಡ ಅನ್ನೋಂಥ ವಿಶ್ವಾಸ ಇದೆ ಇವತ್ತು ಇಡೀ ದಾವಣಗೆರೆಯಲ್ಲಿ ನಮ್ಮ ಪಕ್ಷದ ಇನ್ಚಾರ್ಜಾಗಿ ಕೆಲಸ ಮಾಡಿದಂಥ ದತ್ತಾತ್ರೇಯವರು ಅವರೆಲ್ಲ ನಲವತ್ತೈದು ವಾರ್ಡ್ನಲ್ಲಿ ಈ ಒಂದು ಚುನಾವಣಾ ಪ್ರಚಾರದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅವ್ರತ್ರೂ ನಾನು ವರದಿ ತೊಗೊಂಡಿರೋ ಪ್ರಕಾರ ಈ ಭಾಗದಲ್ಲಿ ಪೂರ್ಣ ಬಿ ಜೆ ಪಿಗೆ ಬರೋ ಬಹುಮತ ಬರುತ್ತೆ ವಿಶ್ವಾಸ ಇದೆ ಈ ವಾರ್ಡಲ್ಲಿ ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ರೀತಿ ನೂರಾರು ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಓಡಾಟ ಮಾಡ್ತಿರೋದು ನೋಡಿದ್ರೆ ಅಜಯ್ ಕುಮಾರ್ ಸೇರಿ ಈ ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನಮಾನ ಭಾರತೀಯ ಜನತಾ ಪಾರ್ಟಿನ ಗೆಲ್ತೀವಿ ಅನ್ನೋದು ವಿಶ್ವಾಸ ಇದೆ